ಹೊಸದಿಗಂತ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನವರತ್ನಗಳು ಈ ಮಾಲಿಕೆಯಲ್ಲಿ ಧನಸ್ಸು ರಾಶಿಯವರು ವಿಶೇಷವಾಗಿ ಯಾವುದನ್ನು ಯಾವ ಹರಡನ್ನು ಧರಿಸುವುದರ ಮೂಲಕವಾಗಿ ಒಳಿತನ್ನು ಪಡೆಯಬಹುದು ಇಲ್ಲಿ ಒಂದು ವಿಶೇಷವಾದಂತಹ ವಿಚಾರವನ್ನು ಹೇಳದಕ್ಕೆ ಬಯಸ್ತೇನೆ ನಾನು ಈ ಧನಸ್ಸು ರಾಶಿಯವರು ಇದು ಕೂಡ ಬೆಂಕಿಯ ತತ್ವದ ರಾಶಿ ಹಾಗೆಯೇ ಇದು ಗುರುವಿನಂತಹ ಜ್ಞಾನಸ್ವರೂಪಿಯಾದಂತಹ ಗ್ರಹವನ್ನು ಗುರುವನ್ನು ತನ್ನ ರಾಶಿಯ ಒಡೆತನವನ್ನು ಹೊಂದಿದಂತಹ ರಾಶಿ ಗುರು ಅಂದರೆ ಅದು ಜ್ಞಾನಕ್ಕೆ ಅಗಾಧವಾದಂತಹ ಒಂದು ಚೈತನ್ಯವನ್ನು ಒದಗಿಸಿಬಿಡಬಹುದಾದಂತಹ ಗುರುವಿನ ಕ್ಷೇತ್ರ ಅದು ಮೂಲ ನಕ್ಷತ್ರ ಈ ರಾಶಿಯ ಘಟಕವೇ ಆಗಿದೆ ಇಂತಹ ಮೂಲ ನಕ್ಷತ್ರ ಹೊಂದಿರುವಾಗ ಕೆಲವು ತೊಂದರೆಗಳು ಬರ್ತವೆ ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಗೆ ಅನ್ನುವಂಥದ್ದು ಕೂಡ ನಮ್ಮಲ್ಲಿ ಏನು ಆ ಹೇಳಿಕೆಗಳು ಉಂಟು ಈ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಆದರೆ ಅವನ್ನೆಲ್ಲ ಎಷ್ಟರ ಮಟ್ಟಿಗೆ ನಾವು ನಂಬಬೇಕು ಹೇಳಿದಾಗ ನಿಜಕ್ಕೂ ಅದನ್ನ ನಂಬಬೇಕಾದಂತಹ ಒಂದು ವಿಚಾರ ಅಲ್ಲಿ ಅಡಕವಾಗಿರುತ್ತೆ ಆದರೆ ಆ ಒಂದು ವಿಚಾರವನ್ನ ನಾವು ಸೂಕ್ಷ್ಮವಾಗಿ ಪರಿಶೀಲಿಸಿ ಮಾತ್ರ ಮೂಲ ನಕ್ಷತ್ರದ ವಿಚಾರ ಎಷ್ಟರ ಮಟ್ಟಿಗೆ ತೊಂದರೆ ಕೊಡಬಹುದು ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಮೂಲ ನಕ್ಷತ್ರದವರೆಲ್ಲ ಕಷ್ಟದಲ್ಲಿ ಹೊರಡಾಡುತ್ತಾರೆ ಅಂತ ಅಲ್ಲ ಮೂಲ ನಕ್ಷತ್ರದವರಿಗೆ ಈ ರೀತಿಯ ತೊಂದರೆಗಳು ಎದುರಾದಾಗ ಈ ರೀತಿಯ ತೊಂದರೆಗಳನ್ನ ಮೂಲ ನಕ್ಷತ್ರದ ಮೂಲಕವಾಗಿ ಪಡೆದುಕೊಳ್ಳೋದಕ್ಕೆ ಕಷ್ಟಕರವಾದಂಥ ಒಂದು ಸ್ನಿಗ್ಧ ಸ್ಥಿತಿ ಒದಗಿಬಿಡತ್ತೆ ಅನ್ನುವಂಥದ್ದು ಹಾಗಾಗಿ ಜಾತಕದ ಸೂಕ್ಷ್ಮವಾದ ಪರಿಶೀಲನೆ ಇರದೆ ಮೂಲ ನಕ್ಷತ್ರದವರಿಗೆ ಎಲ್ಲರಿಗೂ ತೊಂದರೆ ಆಗತ್ತೆ ಅನ್ನುವಂಥ ವಿಚಾರಕ್ಕೆ ಬರಬಾರದು ವಿಶೇಷವಾಗಿ ರಾಹುಕೇತುಗಳ ತೊಂದರೆ ಈ ರಾಶಿಯವರಿಗೆ ಇದ್ದಿದ್ದಿದ್ರೆ ಹಾಗಾದ್ರೆ ಕೇತುಗಳ ವಿಚಾರದಲ್ಲಿ ಹೇಗೆ ಎಲ್ಲಿ ರಕ್ಷಣೆಯನ್ನು ಪಡ್ಕೊಳ್ಬೇಕು ಎಲ್ಲ ರಾಶಿಯವರಿಗೂ ಕೂಡ ಕೇತುಗಳ ತೊಂದರೆ ಇದ್ದಿದ್ದೆ ಆ ತೊಂದರೆಗಳು ಇದ್ದಾಗ ಆ ರಾಶಿಯವರಿಗೆ ಇರಬಹುದಾದಂತಹ ದಶಾಕಾಲವನ್ನ ಗಮನಿಸಿ ರಾಹುಕೇತುಗಳ ಬಗೆಗಾಗಿನ ಒಂದು ರಕ್ಷೆಯನ್ನ ಪಡೆಯೋದಕ್ಕೆ ರಾಹುವಿನ ತೊಂದರೆ ಇದ್ದಲ್ಲಿ ಹಿಸೋನೈಟ್ ಅಂದರೆ ನಾವು ಗೋಮೇಧಕವನ್ನು ಧರಿಸ್ಬೇಕು ವಿಶೇಷವಾಗಿ ರಾಹು ಈ ಧನಸ್ಸು ರಾಶಿಯಲ್ಲಿ ಬಹಳ ವಿಚಿತ್ರವಾದ ಸಂಕಟಗಳನ್ನು ತಂದೊಡ್ಡಬಲ್ಲಂಥ ಒಂದು ತನ್ನ ಆ ಸಂವಿಧಾನವನ್ನು ಆ ಕ ಕೆಮಿಕಲ್ ಕಾಂಪ ಕಾಂಪೊನೆಂಟ್ಸನ್ನು ಇಟ್ಕೊಂಡಿರ್ತಾನೆ ಎಲ್ಲ ರಾಶಿಯವರ ಬಗ್ಗೆ ಅವನ ತೊಂದರೆ ಇದೆ ಯಾವುದೇ ರಾಶಿಯವರ ಬಗೆಗಾಗಿಯೂ ಕೂಡ ತೊಂದರೆ ಕೊಡುವಂಥ ಒಂದು ವಿಷದ ಹೆಡೆಯ ಆ ಒಂದು ದ್ರಾವಣ ಇದ್ದೇ ಇರುತ್ತೆ ಆದರೆ ಇಲ್ಲಿ ಧನಸ್ಸು ರಾಶಿಯವರ ವಿಚಾರದಲ್ಲಿ ಅವನ ಉಗ್ರ ಸ್ವರೂಪವೇ ಬೇರೆ ಇರುತ್ತೆ ಯಾಕೆಂದರೆ ಬೆಂಕಿಯಲ್ಲಿ ಬೇಯುವಂತಹ ಸರ್ಪ ಇನ್ನಿಷ್ಟು ರೀತಿಯ ಹೊಸ ತೊಡಕುಗಳನ್ನು ನಿರ್ಮಾಣ ಮಾಡಿಬಿಡ್ಬೋದು ಅನ್ನುವಂಥದ್ದು ಹಾಗಾಗಿ ರಾಹುವಿನ ಬಗೆಗಿರಲಿ ಅಥವಾ ಒಂದು ಕೇತುವಿನ ಬಗೆಗಿರಲಿ ಇಲ್ಲಿ ಎಚ್ಚರವನ್ನು ವಹಿಸಬೇಕಾದವರು ಎಚ್ಚರ ವಹಿಸಬೇಕಾದದ್ದು ಬಹಳ ಅನಿವಾರ್ಯವಾಗಿರುತ್ತೆ ಹಾಗಾಗಿ ಈ ರಾಶಿಯವರು ಈ ಬೆರಿಲಿಯಂ ಅಲ್ಯುಮಿನಿಯಂ ಆಕ್ಸೈಡ್ ನೋಡಿ ಇಲ್ಲಿ ಅಲ್ಯುಮಿನಿಯಂ ಆಕ್ಸೈಡೆ ಅಲ್ಯೂಮಿನಿಯಂ ಆಕ್ಸೈಡ್ ಮಾಣಿಕ್ಯದಲ್ಲೂ ಇದೆ ಅಲ್ಯೂಮಿನಿಯಂ ಆಕ್ಸೈಡ್ ಪಚ್ಚೆಯಲ್ಲೂ ಇದೆ ಇಲ್ಲೂ ಇದೆ ಅಲ್ಯೂಮಿನಿಯಂ ಆಕ್ಸೈಡ್ ಆದರೆ ಈ ಆಕ್ಸೈಡ್ ಆಕ್ಸೈಡಲ್ಲಿ ಇನ್ನೊಂದು ಕಾಂಪೊನೆಂಟ್ ಹೊಸದಾಗಿರುವಂಥದ್ದು ಏನು ಅಂದ್ರೆ ಬೆರೆಲಿಯಂ ಬೆರೆಲಿಯಂ ಸೇರಿದಾಗ ಏನಾಗುತ್ತೆ ಇದೇ ಅಲ್ಯೂಮಿನಿಯಂ ಆಕ್ಸೈಡ್ ಕೆಂಪು ವರ್ಣವನ್ನೂ ಪಡೆಯುವುದಿಲ್ಲ ಹಸಿರು ವರ್ಣವನ್ನೂ ಪಡೆಯುವುದಿಲ್ಲ ಬದಲು ಹಳದಿ ವರ್ಣವನ್ನ ಅರಿಶಿಣ ಕಲರನ್ನು ಇದು ಹೊಂದುತ್ತೆ ಅರಿಶಿಣ ಕಲರನ್ನು ಹೊಂದುವಂತಹ ಇನ್ನಿಷ್ಟು ನೂರಾರು ಕಲ್ಲುಗಳು ಉಂಟು ಆದರೆ ಎಲ್ಲವೂ ಈ ಒಂದು ಪುಷ್ಯರಾಗುವೆ ಅಲ್ಲ ಎಲ್ಲೋ ಸಫಾಯರೇ ಅಲ್ಲ ಅಲ್ಲಿ ಬೇರೆ ಬೇರೆ ರೀತಿಯ ಅರಿಶಿಣ ಬಣ್ಣವನ್ನೇ ಹಳದಿ ಬಣ್ಣವನ್ನೇ ಹೊಂದದಂಥ ಕಲ್ಲುಗಳು ಆದರೆ ಸೂಕ್ಷ್ಮವಾಗಿ ಅದನ್ನು ಗಮನಿಸಬೇಕು ಇದು ನಿಜಕ್ಕೂ ಕನಕ ಪುಷ್ಯರಾಗುವೆ ಇದು ನಿಜಕ್ಕೂ ಎಲ್ಲೋ ಸಫಾಯರೇ ಅದನ್ನು ನಿರ್ಣಯಿಸುವವರೇ ಇರ್ತಾರೆ ಅದರ ಜೊತೆಯಲ್ಲಿ ರಾಹು ಅಥವಾ ಕೇತುವಿನ ತೊಂದರೆಗಳು ಯಾವ ಸಂದಿಗ್ಧ ಸ್ವರೂಪದಲ್ಲಿ ಇದೆ ನಾವಿವತ್ತು ಅನೇಕ ಯೋಗಗಳ ಬಗ್ಗೆ ಮಾತನಾಡ್ತೇವೆ ಅದರಲ್ಲಿ ಒಂದು ಗುರು ಚಾಂಡಾಲ ಯೋಗ ಅನ್ನುವಂಥದ್ದು ಒಂದಿದೆ ಆ ಗುರು ಚಾಂಡಾಲ ಯೋಗದ ಸಂದರ್ಭ ಹೇಗಿರುತ್ತೆ ಅಂದರೆ ಈ ಒಂದು ಧನಸ್ಸು ರಾಶಿಯ ಸಂವಿಧಾನವನ್ನು ಬಹುಶಃ ಕೆಡಿಸಬಹುದಾದಂತಹ ವಿಚಾರವನ್ನು ಈ ಸರ್ಪಗಳ ಅಂಗಗಳಾದಂತಹ ರಾಹು ಮತ್ತು ಕೇತುಗಳು ಮಾಡ್ತವೆ ಹಾಗಾಗಿ ಈ ಕನಕ ಪುಷ್ಯರಾಗದ ಜೊತೆಗೇನೆ ಗೋಮೇಧಕ ಯಾವ ರೀತಿಯಲ್ಲಿ ಅನುಕೂಲಕ್ಕೆ ಬರಬಹುದು ಅನ್ನುವಂಥದ್ದನ್ನು ಗಮನಿಸಬೇಕು ಅಥವಾ ಗೋಮೇಧಕದ ಅವಶ್ಯಕತೆ ಇರದೆ ಹೋದರೆ ಕ್ಯಾಟ್ಸೈ ವೈಡೂರ್ಯ ಅಂತ ನಾವು ಏನು ಹೇಳ್ತೇವೆ ಈ ವೈಡೂರ್ಯ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಅನುಕೂಲಕ್ಕೆ ಬರಬಹುದು ಅನ್ನುವಂಥದ್ದನ್ನು ಗಮನಿಸಬೇಕು ಈ ವೈಡೂರ್ಯದ ಕ ಕೆಮಿಕಲ್ ಕಾಂಪೋಸಿಷನ್ ಬೇರೆ ಇರುತ್ತೆ ಎಲ್ಲವೂ ಬೇರೆ ಅಂದ್ರೆ ನಮಗೆ ಬೇಕಾದ ಔಷಧಗಳು ನಮ್ಮ ಹೊಟ್ಟೆ ನೋವಿಗೆ ಬೇಕಾದಂತಹ ಔಷಧ ಕಾಂಪೋಸಿಷನ್ ಬೇರೆ ಇರುತ್ತೆ ನಮ್ಮ ಹಾರ್ಟಿಗೆ ಬೇಕಾದಂತಹ ಔಷಧದ ಕಾಂಬಿನೇಷನ್ ಬೇರೆ ಇರುತ್ತೆ ನಮ್ಮ ಕಣ್ಣಿಗೆ ಬೇಕಾದಂತಹ ಔಷಧಗಳ ಕಾಂಬಿನೇಷನ್ ಬೇರೆ ಇರುತ್ತೆ ಹಾಗೆ ಈ ಗ್ರಹಗಳ ವಿಚಾರದಲ್ಲೂ ಈಗ ಕೇತುವಿಗೆ ಬೇಕಾದಂತಹ ಸಂವಿಧಾನ ಕೇತುವಿನ ಒಂದು ಯಾತನಾಮಯವಾದಂತಹ ವಿಚಾರವನ್ನ ನೀಗಿಸಿಕೊಡೋದಕ್ಕೆ ಬೇಕಾದಂತಹ ವೈಡೂರ್ಯ ಏನಿದೆ ಅದು ತನ್ನ ಆಂತರ್ಯದಲ್ಲಿ ಕೆಮಿಕಲ್ ಕಾಂಪೋಸಿಷನ್ ಅನ್ನ ಗೋಮೇದ ಏನು ಹೊಂದಿದೆಯೋ ಅದನ್ನ ಹೊಂದಿರೋದಿಲ್ಲ ಈಗ ನೀವು ವೈಡೂರ್ಯವನ್ನು ಗಮನಿಸಿದ್ರೆ ಅದರ ಕಲರ್ ಬೇರೆ ಒಂಥರ ತರ ಬೆಕ್ಕಿನ ಕಣ್ಣನ್ನು ಕಾಣುತ್ತೆ ಸ್ವಲ್ಪ ಈ ಗ್ರೇ ಕಲರು ಸ್ವಲ್ಪ ಒಂದಿಷ್ಟು ಎಲ್ಲೋಯಿಶ್ ಆಗಿ ಒಂದು ಅರಿಶಿಣದ ಬಣ್ಣದಲ್ಲ ಹೊಡೆಯುತ್ತೆ ಅದು ಹಾಗಾಗಿ ಈ ವೈಢೂರ್ಯದ ರೀತಿ ನೀತಿಗಳೇ ಬೇರೆ ಇರುತ್ತೆ ಅದರ ಆಂತರ್ಯವೇ ಬೇರೆ ಇರುತ್ತೆ ಹಾಗಾಗಿ ಇಲ್ಲಿ ಮುಖ್ಯವಾಗಿ ರಾಹುಕೇತುಗಳನ್ನು ಎಲ್ಲ ರಾಶಿಯ ಸಂದರ್ಭದಲ್ಲೂ ಗಮನಿಸಬೇಕು ಆ ಗಮನಿಸಿದಾಗ ಅದು ಸರ್ಪದ ಬಗೆಗಾಗಿನ ಸಂದರ್ಭವೇ ಒಂದೇ ಸರ್ ಸರ್ಪ ಅಂದರೆ ಏನು ಈ ರಾಹುಕೇತುಗಳು ಒಂದೇ ಸರ್ಪದ ಎರಡು ಭಾಗಗಳು ಎರಡು ಒಂದೇ ಸರ್ಪದ ಎರಡು ಭಾಗಗಳಾದರೂ ಕೂಡ ಹೆಡೆಯನ್ನ ಹೊಂದಿದ ಭಾಗವಾದಂತಹ ರಾಹು ಸ್ವರೂಪಕ್ಕೂ ಕೇವಲ ದೇಹವನ್ನು ಬಾಲವನ್ನು ಹೊಂದಿದಂತಹ ಈ ಇನ್ನಿತರ ಮುಂಡದ ಅಂದರೆ ಆ ಒಂದು ಬಾಲ ಏನಿದೆ ಅದರ ಸ್ವರೂಪವಾದ ಕೇತುವಿಗೂ ಬೇರೆ ಬೇರೆದೇ ಆದಂತಹ ಹರಳು ಕೇತುವಿನ ಬಗೆಗಾಗಿ ವೈಢೂರ್ಯ ಮತ್ತು ಈ ರಾಹುವಿನ ಬಗೆಗಾಗಿ ಗೋಮೇಧಕ ಹಾಗಾದ್ರೆ ಇವು ಕೇವಲ ಧನಸ್ಸು ರಾಶಿಗೆ ಮಾತ್ರ ಸೀಮಿತವೆ ಅಂತ ಕೇಳಿದ್ರೆ ಹಾಗಲ್ಲ ಅಗೈನ್ ಅಲ್ಲಿ ನೋಡಬೇಕಾದಂಥದ್ದು ಉಳಿದ ರಾಶಿಗಳಿಗೂ ನೋಡಬೇಕಾದಂಥದ್ದು ಅನೇಕ ಬಗೆಯಲ್ಲಿ ಇರುತ್ತದಾದರೂ ಕೂಡ ಮುಖ್ಯವಾಗಿ ರಾಹುಕೇತುಗಳ ಬಗೆಗೆ ಹೆಚ್ಚಿನ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾದಂಥದ್ದು ಧನಸ್ಸು ರಾಶಿಯವರಿಗೆ ಇರುತ್ತೆ ಹಾಗಾಗಿ ಧನಸ್ಸು ರಾಶಿಯ ವಿಚಾರ ಹೇಗಿರುತ್ತೆ ಅಂತಂದರೆ ಅನುಕೂಲಕರವಾದಂತಹ ಚಂದ್ರ ಅನುಕೂಲಕರವಾದಂತಹ ಗುರು ಅಥವಾ ಅನುಕೂಲಕರವಾದಂತಹ ಮಂಗಳ ಇವರಿಗೆ ಒದಗಿ ಬಂದ ಸ್ವರೂಪ ಜಾತಕದಲ್ಲಿ ಇದ್ದಿದ್ದರೆ ಕೇವಲ ಕನಕ ಪುಷ್ಯರಾಗಾಡುವಂಥದ್ದು ಧನಸ್ಸು ರಾಶಿಯವರಿಗೆ ಅನೇಕ ರೀತಿಯ ಒಳ್ಳೆಯ ಇಂಪ್ಯಾಕ್ಟ್ಸನ್ನು ಕೊಡುತ್ತೆ ಅದನ್ನು ಮೀರಿದ ರೀತಿಯಲ್ಲಿ ಕೆಟ್ಟ ರಾಹು ರಾಹುಕೇತುವಿನ ವಿಚಾರ ಇದೆ ಅಥವಾ ಶನೈಶ್ಚರನ ಸಂದರ್ಭವೂ ಹೌದು ಶನೈಶ್ಚರ ಗುರುವಿನ ಜೊತೆಗೆ ಚೆನ್ನಾಗಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬಹುದಾದಂತಹ ವ್ಯಕ್ತಿ ಆದರೆ ಇದೇ ಶನೈಶ್ಚರ ಕೆಲವು ವಿಭಿನ್ನ ಸನ್ನಿವೇಶಗಳಲ್ಲಿ ನಾನು ಮತ್ತೆಗೇನು ಹೆಸರು ಹೇಳೋದಿಲ್ಲ ನಾನು ನಮ್ಮ ರಾಜ್ಯದ ಬಹುದೊಡ್ಡ ನಾಯಕ ಅವರಿಗೆ ಅನೇಕ ರೀತಿಯ ಸಂದರ್ಭವನ್ನು ಶನಿ ಕಾಟ ಬಂದಾಗ ಇದ್ದಕ್ಕಿದ್ದಲ್ಲಿಯೇ ಸರ್ರನೆ ನಿರ್ಮಾಣ ಮಾಡಿಕೊಡಬಹುದಾದಂತಹ ದುರ್ಬರ ಪರಿಸ್ಥಿತಿಯನ್ನ ಶನೈಶ್ಚರ ಒಂದು ಅರೆ ಗಡಿಗೆಯಲ್ಲಿ ನಿರ್ಮಾಣ ಮಾಡಿಬಿಡ್ತಾನೆ ಹಾಗಾದ್ರೆ ಅದಕ್ಕೆ ಕಾರಣವಾದಂತಹದ್ದು ಏನಿರುತ್ತೆ ರಾಜಕೀಯವಾದಂತಹ ವಿಚಾರದಲ್ಲಿ ಅವರು ಇಟ್ಟಂತಹ ಹೆಜ್ಜೆ ಇನ್ನೊಂದು ಯಾವುದೋ ಒಂದು ಕಾರಣಕ್ಕಾಗಿ ಬೇಕಿರದ ಹೆಜ್ಜೆಯಾಗಿ ಇನ್ನೊಬ್ಬರಿಗೆ ಕಂಡಾಗ ಆ ಒಂದು ದಾರುಣತೆಯನ್ನು ಎದುರಿಸುವಂತಹ ಸಂದರ್ಭವನ್ನ ಎಲ್ಲಿ ಈ ನಾಯಕ ಬಹಳ ಅತ್ಯಂತ ಪ್ರತಿಭಾಶಾಲಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಿದಂಥ ಪ್ರಶಂಸೆಗಳು ಬಂದವೋ ಆ ಪ್ರಶಂಸೆಗಳು ಬರುವ ಹೊತ್ತಿಗೆಯೇ ಅದಕ್ಕೆ ಅದರ ಬೆನ್ನಿಗೆ ಬಂದಂಥ ಉಗ್ರ ಸ್ವರೂಪವಾದ ಬೆಂಕಿಯು ಅಲ್ಲಿ ಸ್ಫೋಟಗೊಳ್ಳುತ್ತೆ ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕೆಂದ್ರೆ ಇವತ್ತು ನಮ್ಮ ನಗು ನಾವು ಜೀವನದ ಸಂದರ್ಭದಲ್ಲೂ ಹೇಳ್ತಾ ಇರ್ತೇವೆ ಇವತ್ತಿನ ನಗು ನಮ್ಮ ನಾಡಿನ ದುಃಖದ ಮುನ್ನುಡಿಯಾಗಿರಬಹುದು ಇವತ್ತಿನ ಅಸಹಾಯಕವಾದಂತಹ ಅಳು ಏನಿದೆ ನಾಡಿನ ಸಂದರ್ಭದ ಔಚಿತ್ಯದ ಅದ್ಭುತವಾದಂತಹ ಸಂಪನ್ನತೆಯ ಕಾರಣಕ್ಕಾಗಿ ನಮ್ಮ ಮೂಲವಾದಂತಹ ಚಿಗುರು ಇದ್ದಿರಬಹುದು ಹಾಗಾಗಿ ಈ ಆಂತರ್ಯದಲ್ಲಿ ಹೊತ್ತಿರುವಂತಹ ಒಂದು ಆ ಒಳಿತು ಅಥವಾ ಕೆಡುಕುಗಳ ವಿಚಾರ ಗ್ರಹಗಳು ಹೇಗೆ ಪಡೆದಿರ್ತವೆ ಅಂತಂದ್ರೆ ಅವು ಯಾವ ಯಾವ ರೀತಿಯಲ್ಲಿ ಜಾತಕದಲ್ಲಿ ಚದುರಲ್ಪಟ್ಟಿವೆ ಅಥವಾ ಸಂಯೋಜಿಸಲ್ಪಟ್ಟಿವೆ ಅಥವಾ ಒಂದನ್ನ ತನ್ನಲ್ಲಿ ಪಡೆಯುವುದರ ಮೂಲಕವಾಗಿ ಅದು ಸಂವರ್ಧನೆಯನ್ನು ಪಡೆದಿದೆ ಅಥವಾ ಇನ್ನೊಂದನ್ನು ಪಡೆಯುವುದರ ಮೂಲಕವಾಗಿ ದುರ್ಬಲವಾಗಿ ಇವೆಲ್ಲ ಸ್ಥಿತಿಯನ್ನು ಗಮನಿಸಿ ನಾವು ಹೆಜ್ಜೆ ಇಡಬೇಕಾಗುತ್ತೆ ಈ ಹೆಜ್ಜೆ ಇಡುವ ಸಂದರ್ಭ ಏನೇ ಇದ್ದರೂ ಕೂಡ ಧನಸ್ಸು ರಾಶಿಯವರಿಗೆ ಅವರ ಬಗೆಗಾಗಿನ ಒಂದು ಅನುಕೂಲಕರವಾದ ಸ್ಥಿತಿಯನ್ನು ಕನಕ ಪುಷ್ಯರಾಗ ತನ್ನದೇ ಆದ ಒಂದು ಕಾಂಪೊಸಿಷನ್ ಕಾರಣದ ನೆರವಿನಿಂದಾಗಿ ಗಟ್ಟಿ ಮಾಡಿಕೊಡುವುದರಲ್ಲಿ ವಿಶೇಷವಾದಂಥ ಪಾತ್ರವನ್ನು ನಿರ್ಮಾಣ ಮಾಡೋದರಿಂದ ಈ ಒಂದು ಹಳದಿ ಕಲ್ಲನ್ನು ಇವರು ಧರಿಸಬೇಕಾದಂಥದ್ದು ಅದು ಬಂಗಾರದಲ್ಲಿ ಧರಿಸಬೇಕಾದಂಥದ್ದು ಅವರ ಬಲಗೈಯ ತೋರು ಬೆರಳಿಗೆ ಅಥವಾ ಒಂದು ಪೆಂಡೆಂಟ್ ಸ್ವರೂಪದಲ್ಲಿ ಧರಿಸಬೇಕಾದದ್ದು ಅನಿವಾರ್ಯ ಇರುತ್ತೆ ಇವೆಲ್ಲ ರಾಶಿಗಳಿಗೂ ಅದರದರ್ದೇ ಆದ ರೀತಿಯಲ್ಲಿ ಅದನ್ನು ತೊಡಬೇಕಾದಂಥದ್ದು ಒಂದು ನಿಯಮ ಇರುತ್ತೆ ಅವನ್ನೆಲ್ಲ ವಿಸ್ತರಿಸಿ ವಿಸ್ತರಿಸಿ ಹೇಳ್ಕೊತಾ ಹೋದರೆ ಬಹಳಷ್ಟು ಅದಕ್ಕೆ ದೀರ್ಘವಾದಂಥ ಒಂದು ಕಾಲದ ಅವಧಿ ಬೇಕು ಯಾವಾಗ ಧರಿಸಬೇಕು ಹೇಗೆ ಧರಿಸಬೇಕು ಯಾವ ರೀತಿಯಲ್ಲಿ ಧರಿಸಬೇಕು ಧರಿಸುವ ವೇಳೆ ಹೇಗಿರಬೇಕು ಅದನ್ನದ್ದು ಅದು ಸಾಯಂಕಾಲದ ಹೊತ್ತಿಗೆ ಧರಿಸ್ಬೇಕು ಬೆಳಿಗ್ಗೆ ಧರಿಸ್ಬೇಕೋ ಅಥವಾ ರಾಹುಕಾಲದ ಹೊತ್ತಿಗೆ ಧರಿಸ್ಬೇಕೋ ಇವೆಲ್ಲ ಮತ್ತೆ ಅಗೇನ್ ಅದು ಒಂದೇ ವೃಕ್ಷದ ಅನೇಕ ರೀತಿಯ ವಿಭಿನ್ನವಾದಂತಹ ಟಿಸಿಲುಗಳು ಇರ್ತವೆ ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ತಿಳಿದು ಅದನ್ನು ಧರಿಸಬೇಕಾದಂತಹ ಧ್ವನಿ ಇರುತ್ತದೆ ಹಾಗಾಗಿ ಈಗ ಧನಸ್ಸು ರಾಶಿಯವರಿಗೆ ಮಾತ್ರ ಈ ನಿಯಮ ಅಂತಲ್ಲ ಎಲ್ಲ ರಾಶಿಯವರಿಗೂ ಹೌದು ಆದರೆ ಧನಸ್ಸು ರಾಶಿಯವರು ಈ ಒಂದು ಕನಕ ಪುಷ್ಯರಾಗದ ಮೂಲಕ ಎಲ್ಲೋ ಸೆಫೈರ್ ಮೂಲಕ ತಮ್ಮದಾದಂತಹ ಒಂದು ವಿಶೇಷ ಶಕ್ತಿಯನ್ನು ಪಡೆಯಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ ನಮಸ್ಕಾರ